ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಪಾಲಕ್ ಮುಟಿಯಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದೂವರೆ ಕಪ್ ಪಾಲಕ್ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಅರಿಶಿನದ ಪುಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನಕಾಯಿನೂ ಸೇರಿಸ್ಬೋದು ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಪೌಡರ್ 1/4 ಟೇಬಲ್ ಸ್ಪೂನ್ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಫೋರ್ ಟೇಬಲ್ ಸ್ಪೂನ್ ಓಂ ಕಾಳು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಎಳ್ಳು ಹಾಕಿ ಸೇರಿಸಿ ಅದಾದಮೇಲೆ ನೀರು ಹಾಕ್ಕೊಂಡು ಡೋ ಮಾಡ್ಕೊಳ್ಳಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡ್ಕೊಳ್ಳಿ ಇದನ್ನು 12 ರಿಂದ 15 ನಿಮಿಷದವರೆಗೆ ಸ್ಟೀಮ್ ಮಾಡಿ ಸ್ಟೀಮಿಂದ ತೆಗೆದ ಮೇಲೆ ಸ್ವಲ್ಪ ಹೊತ್ತು ಆರೋಗ್ಬಿಡಿ ಇವಾಗ ಇದನ್ನು ಪೀಸಸ್ನಲ್ಲಿ ಕಟ್ ಮಾಡ್ಕೊಳ್ಳಿ ಇದನ್ನು ತುಪ್ಪದ ಜೊತೆನೂ ತಿನ್ಬೋದು ಅದು ಹೆಲ್ದಿಯಾಗಿರುತ್ತೆ ಅಥವಾ ಬೇಡ ಅಂತಂದರೆ ಫ್ರೈ ಮಾಡಿ ಸಹ ತಿನ್ಬೋದು ನಾನಿಲ್ಲಿ ಎರಡು ಥರ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ